ಲಾಸ್ಟ್ ಎಷ್ಟು ಕೊಡಬಹುದು ಸರ್ ಇದು ಒಂದು ಅರೌಂಡ್ 19000 ವರೆಗೆ ಆಗುತ್ತೆ 19000 ಕೊಡಬಹುದು 18000 ಆಗುತ್ತೆ ಎಫ್ಸಿ ಇಲ್ಲ ಗಾಡಿನಲ್ಲಿ ಎಫ್ಸಿ ಮಾಡಿ ಕೊಡ್ತೀವಿ ಎಫ್ಸಿ ಮಾಡಿ ಕೊಡ್ತೀವಿ 12000 ಫೈನಲ್ ರೇಟ್ ಕೊಡ್ತೀವಿ ಕೊಟ್ಬಿಡ್ತೀವಿ हाई फ्रेंड्स कार्स वोटकरण के स्वागत नान किरण साकु जन बैक वीडियोगोस्कर रिक्वेस्टमेंगे इवतीन वीडियो तुम्बे स्पेशल निम्हे याकेतन वीडियोली स्कूटी सेगमेंटू कवर आगते आगे आलमोस्ट गेर गाड़ी सेगमेंटू कूड़ा कंप्लीट कवर आगता है साकु गाड़ी सुमार हेच्चु कमे अरवु गाड़ी है शोरूमन कंप्लीटी एल गाड़ी बैंक वीडियोली डीटेल तल्सकोड़ी साकु जन आर एक्स बे रिक्वेस्ट आर एक्स कूड़ा वीडियो इंक्लूड आगे सो बनी तड़ाते वीडियोन स्टार्ट यहाँ गाड़ी यहाँ मॉडल गाड़ी ऐन प्राइस रेंजल कंप्लीट डीटेल्स तोड़ो सो दयुटेलू वीडियोन लाइक कन्नड वीडियो सपोर्ट निम्दूँ चानल यारूसदा विजिटी वीडियो कड़गड़ रेड कलर सब्सक्राइब बटन प्रेस चानल सब्सक्राइब आगे सब्सक्राइब आगो फ्री याद रीति अमौंट नहीं पे मो आवश्यकता सो बनी तड़ाते वीडियोन फ्रेंड्स इवतु शोरूम गाड़ी डीटेल को डैरेक्ट आगे शोरूम ओनर नम जो सर निम्बू संतोष सर एस्ट टाइम बिजनेस सर अरउंड 34 इयर्स सर इवतु नम व्यूवर्स के लिए प्राइस रेंज हेगी स्टार्ट आगे एंड आगे सर स्टार्टिंग रेंज नमल 18-20,000 स्टार्ट आगे ओके अरउंड 1-1.5 lakhs वर्गू गाड़ी ओके ना गाड़ी डीटेल कोने प्रोसीजर बेलो ಇದು ಡಿಯೋ 2016 ಮಾಡೆಲ್ ಓಕೆ ಇದು ರೇಟ್ ಬಂದು 38000 ಐತಿ ಡೈನಿ ನೆಗೋಷಿಯಬಲ್ ಇರುತ್ತೆ ಓಕೆ ಸಿಂಗಲ್ ಓನರ್ ಡಿಫರೆನ್ಸ್ ನೋಡಿ ಗಾಡಿ ಓಕೆ ಎಷ್ಟು ಆಗಿದೆ ಸರ್ ಗಾಡಿ ಅದು ಇದು ಬಂದು 18000 ಓಡಿದೆ 18000 ಓಡಿದೆ ಇದು 2018 ಮಾಡೆಲ್ ವೆಹಿಕಲ್ ಇದು ಒಂದು ಆಕ್ಟಿವಾ ಓಕೆ ಇದರ ಪ್ರೈಸ್ ಬಂದು 56000 ಹೇಳ್ತಾ ಇದೀವಿ ಓಕೆ ಡೈನಿ ನೆಗೋಷಿಯಬಲ್ ಇರುತ್ತೆ ಸಿಂಗಲ್ ಓನರ್ ಗಾಡಿ ಬಂದು 8000 ಓಡಿದೆ 8000 ಓಡಿದೆ ಹೌದು ಇದು ಹೀರೋ ಮ್ಯಾಸ್ಟ್ರೋ ಓಕೆ ಇದು 2016 ಮಾಡೆಲ್ ಹಾ ಇದು ಪ್ರೈಸ್ ಬಂದು 45000 ಹೇಳ್ತಾ ಇದ್ದೀವಿ ಲೈನ್ ನೆಗೋಷಿಯಬಲ್ ಇರುತ್ತೆ 18000 ಗಾಡಿ ರನ್ ಆಗಿದೆ ಓಕೆ ಇದು 2019 ಮಾಡೆಲ್ ಹೋಂಡಾ ಆಕ್ಟಿವಾ ಓಕೆ ಸಿಂಗಲ್ ಓನರ್ ಗಾಡಿ ಬಂದು 12000 ಹೊರಡಿದೆ ಓಕೆ ಪ್ರೈಸ್ ಬಂದು 56000 ಹೇಳ್ತೀವಿ ಲೈನ್ ನೆಗೋಷಿಯಬಲ್ ಇರುತ್ತೆ ಓಕೆ ಗಾಡಿ ಎಷ್ಟು ಚೆನ್ನಾಗಿದೆ ಸರ್ ಅದು ಇದು ಬಂದು 2000 ಗಾಡಿ 12000 ಹೊರಡಿದೆ 2019 5G ಅಲ್ವಾ ಹೌದು 5G 19 ಮಾಡ್ಲೋ ಓಕೆ ಇದು 2019 5G ಹಾ ಹಾ ಇದು ಬಂದು ಗಾಡಿ ಬಂದು 13000 ಚಿಲ್ಲರೆ ಹೊರಡಿದೆ ಹಾ ಗಾಡಿ ಬಂದು ಟೈನಿ ನೆಗೋಷಿಯಬಲ್ ಇರುತ್ತೆ ರೇಟ್ ಅಲ್ಲಿ ಬಂದು 63 ಹೇಳ್ತಾ ಇದ್ದೀವಿ ಟೈನಿ ನೆಗೋಷಿಯಬಲ್ ಇರುತ್ತೆ ಓಕೆ ಇದು ಹೆಬ್ಜಿ 2016 ಮಾಡೆಲ್ ಸಿಂಗಲ್ ಓನರ್ ಓಕೆ ಅರೌಂಡ್ ಪ್ರೈಸ್ ಬಂದು 62000 ಹೇಳ್ತಾ ಇದ್ದೀವಿ ಸಿಂಗಲ್ ಓನರ್ ಗಾಡಿ ರನ್ ಬಂದು 19000 ಕಿಲೋಮೀಟರ್ ರನ್ ಆಗಿದೆ ಓಕೆ ಇದು ಬಂದು 200 ಸಿಸಿ ಬಜಾಜ್ ಪಲ್ಸರ್ ಓಕೆ ಪ್ರೈಸ್ ಬಂದು 23000 ಆಗುತ್ತೆ 20 ನೆಗೋಷಿಯಬಲ್ ಆಗಿದೆ ಗಾಡಿ ಎಷ್ಟು ರನ್ ಆಗಿದೆ ಸರ್ ಗಾಡಿ ಬಂದು 36000 ಆಗಿದೆ 36000 ರನ್ ಆಗಿದೆ ಆಲ್ಸೋ ನೆಗೋಷಿಯೇಟ್ ಇರುತ್ತೆ ನಿಮ್ಮತ್ರ ಎಲ್ಲಾ ಗಾಡಿಗೂ ನೆಗೋಷಿಯಬಲ್ ಒಂದು 2000 ಪ್ಲಸ್ ಆರ್ ಮೈನಸ್ ಸೋ ನೆಕ್ಸ್ಟ್ ನಮ್ಮತ್ರ ಒಂದು ಯಮಹಾ ಆರ್ಎಕ್ಸ್ 135 ಇದೆ ಸಾಕಷ್ಟು ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರಿ ಚಾನೆಲ್ ಅಲ್ಲಿ ಆ ಯಮಹಾ ಆರ್ಎಕ್ಸ್ ಗಾಡಿ ಬೇಕು ಅಂತ ಯಾವ ಮಾಡೆಲ್ ಸರ್ ಗಾಡಿ ಇದು ಇದು 2000 ಮಾಡೆಲ್ 2000 ಮಾಡೆಲ್ ಓಕೆ ಎಷ್ಟು ರನ್ ಆಗಿದೆ ಸರ್ ಇದು ಇದು ಗಾಡಿ ಬಂದ್ಬಿಟ್ಟು 28000 ಓಡಿದೆ 28099 ಕಿಲೋಮೀಟರ್ ಓಡಿದೆ ಏನು ಕೋಟ್ ಮಾಡ್ತಾ ಇದ್ದೀರಾ ಸರ್ ಸರ್ ಇದು ಇದು ಕಸ್ಟಮರ್ ಕೋಟಿಂಗ್ ಬಂದು 60000 ಹೇಳ್ತಾರೆ ಆಹಾ ಅರೌಂಡ್ 58 ವರೆಗೂ ಟ್ರೈ ಮಾಡಬಹುದು ಓಕೆ ಸರ್ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸುಜುಕಿ ಆಕ್ಸಿಸ್ ಇದೆ ಯಾವ ಮಾಡೆಲ್ ಸರ್ ಇದು ಇದು 2013 ಮಾಡೆಲ್ ಓಕೆ ಇದು ರೇಟ್ ಬಂದು 30000 ಹೇಳ್ತಾರೆ ಕೈಂಡ್ಲಿ ನೆಗೋಷಿಯಬಲ್ ಇರುತ್ತೆ ಸಿಂಗಲ್ ಓನರ್ ಗಾಡಿ ರನ್ ಎಷ್ಟು ಆಗಿದೆ ಸರ್ ಗಾಡಿ ಇದು ರನ್ ಬಂದು 16000 ಚಿಲ್ಲರೆ ಆಗಿದೆ ಇದು ಓಕೆ ಹೌದು ಇದು ಡಿಯೋ 2011 ಮಾಡೆಲ್ ಸಿಂಗಲ್ ಓನರ್ ಪ್ರೈಸ್ ಕಾಸ್ಟ್ ಬಂದು 27000 ಹೇಳ್ತಾರೆ ಕೈಂಡ್ಲಿ ನೆಗೋಷಿಯಬಲ್ ಇರುತ್ತೆ ಓನರ್ಶಿಪ್ ಸರ್ ರನ್ ಬಂದು 27000 ಓಡಿದೆ ಓನರ್ಶಿಪ್ ಸಿಂಗಲ್ ಓನರ್ ಓಕೆ ಇದು 2012 ಮಾಡೆಲ್ ಹೋಂಡಾ ಆಕ್ಟಿವಾ ಓಕೆ ಇದು ಬಸ್ ಇದು ನಾವು ಹೇಳ್ತಾರ ಪ್ರೈಸ್ ಬಂದ್ಬಿಟ್ಟು 30000 ರೂಪಾಯಿ ಹೇಳ್ತಾ ಇದೀವಿ ಒಂದು ಅರೌಂಡ್ 27 28 ವರೆಗೂ ಆಗುತ್ತೆ ಓಕೆ ಇದು ರೈಟ್ ಗಾಡಿ ಬಂದು 32000 ಹೊರಡಿದೆ 32000 ಹೌದು ಓಕೆ ಇದು ವೇಗೋ 2012 ಮಾಡೆಲ್ ಪ್ರೈಸ್ ಬಂದು 28000 ಹೇಳ್ತಾ ಇದೀವಿ ಕೈಂಡ್ಲಿ ನೆಗೋಷಿಯಬಲ್ ಇರುತ್ತೆ ಓಕೆ ಗಾಡಿ ರೈಟ್ 27000 ಹೊರಡಿದೆ 27000 ಹೊರಡಿದೆ ಸಿಂಗಲ್ ಓನರ್ ಸೋ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಡಿಸ್ಕವರ್ ಇದೆ ಯಾವ ಮಾಡೆಲ್ ಸರ್ ಇದು 2011 2011 ಮಾಡೆಲ್ ಎಷ್ಟು ಸರ್ ಗಾಡಿ ಅದು ಗಾಡಿ ಬಂದು ಮೀಟರ್ ಇಲ್ಲ ಇದರಲ್ಲಿ ಸೋ ಅದನ್ನ ಹಾಕೋಬೇಕಾಗುತ್ತದೆ ಗಾಡಿ ಬಂದು ಇದು ಮಾಡಿದಾರೆ ಇದು ಬಂದು ರೇಟ್ ಬಂದು 27000 ಹೇಳ್ತಾರೆ 27000 ಓಕೆ
ಫೈನಲ್ ಈಗ ಎಷ್ಟು ಕೊಡಬಹುದು ಒಂದು 23 23 ಸಾವಿರ ರೇಂಜ್ ಅಲ್ಲಿ ಆಗುತ್ತೆ ಇದು 2011 ಮಾಡೆಲ್ ಸ್ಟಾರ್ ಸಿಟಿ ಇದು ಪ್ರೈಸ್ ಬಂದು 22000 ಆಗುತ್ತೆ 22000 ಗಾಡಿ ಬಂದು 33000 ಹೊರಡಿದೆ 33000 ಓಡಿದೆ ಸೋ ಲಾಸ್ಟ್ ಎಷ್ಟು ಕೊಡಬಹುದು ಸರ್ ಇದು ಒಂದು ಅರೌಂಡ್ 19000 ವರೆಗೆ ಆಗುತ್ತೆ 19000 ಕೊಡಬಹುದು ಹೌದು ಸೋ ಬಜಾಜ್ ಕ್ಯಾಲಿಬರ್ 2002 ಮಾಡೆಲ್ ಫಿಟ್ನೆಸ್ ಇರೋದಿಲ್ಲ ಫಿಟ್ನೆಸ್ ಮಾಡಿ ಕೊಡ್ತೀವಿ 18000 ಆಗುತ್ತೆ 18000 ಆಗುತ್ತೆ ಎಫ್ ಸಿ ಇಲ್ಲ ಗಾಡಿನಲ್ಲಿ ಎಫ್ ಸಿ ಮಾಡಿ ಕೊಡ್ತೀವಿ ಎಫ್ ಸಿ ಮಾಡಿ ಕೊಡ್ತೀವಿ ಓಕೆ ಎಷ್ಟು ರನ್ ಆಗಿದೆ ಸರ್ ಅದು ಇದು ಗಾಡಿ ಬಂದು ಅರೌಂಡ್ 27500 ಓಡಿದೆ ಓಕೆ ಇದು ಬಂದು ಟಿವಿಎಸ್ ಕಂಪನಿ ಅವರದು ಸೆಂಟ್ರಾ ಗಾಡಿ ಇದು ಇದು 2004 ಮಾಡೆಲ್ ಇದು 17500 ರೂಪಾಯಿ ಆಗುತ್ತೆ ಫಿಟ್ನೆಸ್ ಅಲ್ಲ ಇದೆ ಗಾಡಿನಲ್ಲಿ ಮಾಡಿ ಕೊಡ್ತೀವಿ ಇದು ಫ್ಯಾಷನ್ ಇಸ್ 2010 ಮಾಡೆಲ್ 28000 ಆಗುತ್ತೆ ಗಾಡಿ ಒಂದು 17000 ಓಡಿದೆ 17000 ಓಡಿದೆ ಓನರ್ಶಿಪ್ ಎಲ್ಲ ಏನು ಹೇಳ್ತೀರಾ ಓನರ್ಶಿಪ್ ಸೆಕೆಂಡ್ ಓನರ್ ಇದು ಸೆಕೆಂಡ್ ಓನರ್ ಹೌದು ಸೋ ಆ ಗಾಡಿ ಇದು ಇದು ಬಂದು ಥರ್ಡ್ ಓನರ್ ಇದು ಸೋ ಅದು ಅದು ಸಿಂಗಲ್ ಓನರ್ ಲಾಸ್ಟ್ ಡಿಸ್ಕವರ್ ಡಿಸ್ಕವರ್ ಸೆಕೆಂಡ್ ಓನರ್ ಸ್ಟಾರ್ ಸಿಟಿ ಬಂದು ಇದು ಬಂದು ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಸೋ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸ್ಕೂಟಿ ಇದೆ ಸ್ಕೂಟಿ ಪೆಪ್ ಇದು 2008 ಮಾಡೆಲ್ ಇದು ಪ್ರೈಸ್ ಬಂದು ನಾವು ಒಂದು ಅರೌಂಡ್ 18000 ಕೋಟ್ ಮಾಡ್ತೀವಿ ಅರೌಂಡ್ 15 ಇಂದ 16000 ರೇಂಜ್ ಅಲ್ಲಿ ಆಗುತ್ತೆ 15 ರಿಂದ 16000 ಹೌದು ಸೆಕೆಂಡ್ ಓನರ್ ಆಗಿದೆ ಓಕೆ ಗಾಡಿ ಬಂದು 26000 ಓಡಿದೆ 26000 ಓಡಿದೆ ಓನರ್ಶಿಪ್ ಸರ್ ಓನರ್ಶಿಪ್ ಸೆಕೆಂಡ್ ಓನರ್ ಓಕೆ ಇದು 2010 ಮಾಡೆಲ್ ಒಂದು ಆಕ್ಟಿವಾ ಓಕೆ ಪ್ರೈಸ್ ಬಂದು 28000 ಹೇಳ್ತಾರೆ ಅರೌಂಡ್ 26 ವರೆಗೂ ಟ್ರೈ ಮಾಡ್ತೀವಿ ಓಕೆ ಇದು ಸೆಕೆಂಡ್ ಓನರ್ ಇದು ಸೆಕೆಂಡ್ ಓನರ್ ಹೌದು ಇದು 2011 ಮಾಡೆಲ್ ಒಂದು ಆಕ್ಟಿವಾ ಇದು ಪ್ರೈಸ್ ಬಂದು 30000 ಹೇಳ್ತೀವಿ ಒಂದು 27 ವರೆ ರೇಂಜ್ ಅಲ್ಲಿ ಆಗುತ್ತೆ ಇದು ಸೆಕೆಂಡ್ ಓನರ್ ಸೋ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಕರಿಷ್ಮಾ ಇದೆ ಯಾವ ಮಾಡೆಲ್ ಸರ್ ಇದು ಕರಿಷ್ಮಾ ಆರ್ ಇದು 2014 ಮಾಡೆಲ್ ಸಿಂಗಲ್ ಓನರ್ ಇದು ಒಂದು 28000 ಕಿಲೋಮೀಟರ್ ಓಡಿದೆ ಓಕೆ ಕೋಟಿಂಗ್ ಬಂದು 44000 ಕೋಟ್ ಮಾಡ್ತಾರೆ ಕ್ಲೈಂಟ್ ನೆಗೋಷಿಯಬಲ್ ಇರುತ್ತೆ ಓಕೆ ಡೈರೆಕ್ಟ್ ಆಗಿ ಮಾತಾಡಿದ್ರೆ ಎಲ್ಲಾ ಗಾಡಿಗಳು ನೆಗೋಷಿಯೇಷನ್ ನೆಗೋಷಿಯಬಲ್ ಇರುತ್ತೆ ಇದು 2019 ಮಾಡೆಲ್ ಓನ್ಡಾ ಆಕ್ಟಿವಾ ಓಕೆ ಇದು ಪ್ರೈಸ್ ಬಂದು 63000 ಕೋಟ್ ಮಾಡ್ತಾ ಇದೀವಿ ಗಾಡಿ ಬಂದು 18000 ರನ್ ಆಗಿದೆ ಗಾಡಿ ಎಕ್ಸಲೆಂಟ್ ಕಂಡೀಷನ್ ಇದೆ ನೆಗೋಷಿಯಬಲ್ ಆಗುತ್ತೆ ಓಕೆ ಓನರ್ಶಿಪ್ ಆಲ್ಸೋ ಸಿಂಗಲ್ ಸಿಂಗಲ್ ಓನರ್ ಓಕೆ ಇದು 2016 ಮಾಡೆಲ್ ಓನ್ಡಾ ಆಕ್ಟಿವಾ ಸಿಂಗಲ್ ಓನರು ಪ್ರೈಸ್ ಕೋಟಿಂಗ್ ಬಂದು 42000 ಹೇಳ್ತಾರೆ ಕ್ಲೈಂಟ್ ನೆಗೋಷಿಯಬಲ್ ಇರುತ್ತೆ ಗಾಡಿ ಬಂದು ನಿಮಗೆ 22000 ಕಿಲೋಮೀಟರ್ ಓಡಿರುತ್ತೆ 22000 ಓಡಿದೆ ಹೌದು ಆಲ್ಸೋ ನೆಗೋಷಿಯಬಲ್ ಓನರ್ಶಿಪ್ ಎಲ್ಲ ಸಿಂಗಲ್ ಸಿಂಗಲ್ ಓನರ್ ಓಕೆ ಇದು ಮ್ಯಾಸ್ಟ್ರೋ ಗಾಡಿ ಹೊಯಿರೋ ಕಂಪ್ನಿಯವ್ರದ್ದು 2014 ಮಾಡಲು ಇದು ಪ್ರೈಸ್ ಬಂದು 32000 ಹೇಳ್ತಾರೆ ಕ್ಲೈಮೇಟ್ ನೆಗೋಷಿಯಬಲ್ ಇರುತ್ತೆ R15 2015 ಮಾಡೆಲ್ ಸಿಂಗಲ್ ಓನರ್ ಎಕ್ಸಲೆಂಟ್ ಕಂಡೀಷನ್ ಸಿಂಗಲ್ ಓನರ್ ಪ್ರೈಸ್ ಕಾಸ್ಟ್ ಬಂದು 70000 ಹೇಳ್ತಾರೆ ನೆಗೋಷಿಯಬಲ್ ಇರುತ್ತೆ ನೆಗೋಷಿಯಬಲ್ ಓನರ್ಶಿಪ್ ಆಲ್ಸೋ ಓನರ್ಸ್ ನೆಗೋಷಿಯಬಲ್ ಇರುತ್ತೆ ಗಾಡಿ ಬಂದು ಅರೌಂಡ್ 16000 ರನ್ ಆಗಿದೆ ಸೊ ನೆಕ್ಸ್ಟ್ ನಮ್ಮ ಮುಂದೆ ಮತ್ತೊಂದು ಆಕ್ಟಿವ್ ಇದೆ ಯಾವ ಮಾಡೆಲ್ ಸರ್ ಇದು ಇದು 2018 ಮಾಡೆಲ್ ಆಕ್ಟಿವ್ ಓಕೆ ಎಕ್ಸಲೆಂಟ್ ಕಂಡೀಷನ್ ಸಿಂಗಲ್ ಓನರು ಗಾಡಿ ಬಂದು ಒನ್ಲಿ 9000 ರನ್ ಆಗಿದೆ ಗಾಡಿ ತುಂಬ ಚೆನ್ನಾಗಿದೆ ಓಕೆ 11000 ರನ್ ಆಗಿದೆ ಓಕೆ ಇಸ್ ಪ್ರೈಸ್ ಕಾಸ್ಟ್ ಬಂದು 58000 ಹೇಳ್ತಾರೆ ಓಕೆ ಕ್ಲೈಂಟ್ ನೆಗೋಷಿಯಬಲ್ ಇರುತ್ತೆ ಸೊ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಅಪಾಚಿ ಇದೆ ಯಾವ ಮಾಡೆಲ್ ಅಪಾಚಿ 2019 ಮಾಡೆಲ್ 2009 ಮಾಡೆಲ್ ಓಕೆ ಗಾಡಿ ಎಕ್ಸಲೆಂಟ್ ಕಂಡೀಷನು ಸೆಕೆಂಡ್ ಓನರು ಸೆಕೆಂಡ್ ಓನರ್ ಹೌದು ಪ್ರೈಸ್ ಕಾಸ್ಟ್ ಬಂದು 27000 ಆಗುತ್ತೆ ಎಷ್ಟು ರನ್ ಆಗಿದೆ ಸರ್ ಗಾಡಿ ಇದು 33000 ಹೊರಡಿದೆ 33000 ಹೌದು ಇದು ಡಿಸ್ಕವರಿ 2010 ಮಾಡೆಲ್ ಒಂದು 26000 ಹೇಳ್ತಾರೆ ನೆಗೋಷಿಯಬಲ್ ಇರುತ್ತೆ ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ ಗಾಡಿ ಹೌದು 125 ನಾ 100 ಆ ಇದು ಇದು 100 ಆ ಕಡೆ ಇರೋದು ಆ ಕಡೆ ಇರೋದು ಅಷ್ಟೇ ಸೇಮ್ ಸೇಮ್ ಹೌದು ಓಕೆ ಸೊ 28000 ಓಡಿದೆ ಅದು 28500 ಕಿಲೋಮೀಟರ್ ಓಡಿದೆ ಅದು 2012 ಇದು 2010 2010 ಇದಕ್ಕೆ ಎಷ್ಟು ಕೋಟ್ ಮಾಡ್ತಾ ಇದೆ ಇದು ರೇಟ್ 26 ಆಗುತ್ತೆ ಅದು 29 ಆಗುತ್ತೆ ಇದು 26 ಅದು 29 ಆಲ್ಸೋ ನೆಗೋಷಿಯಬಲ್ ಹೌದು ಸೊ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಪಲ್ಸರ್ 180 ಪಲ್ಸರ್ ಇದೆ ಆ ಪಲ್ಸರ್ ಬಂದು 2007 ಮಾಡೆಲ್ ಓಕೆ ಅರೌಂಡ್ 24000 ಕೋಟ್ ಮಾಡ್ತಾರೆ ಫೈನಲ್ ಗಾಡಿ ಬಂದು ಅರೌಂಡ್ 43000 ಓಡಿದೆ ಇದು ಬಂದು ಅದು 180cc ಗಾಡಿ ಓಕೆ ಇದು 2008 ಮಾಡೆಲ್ 28000 ಹೇಳ್ತಾರೆ 20 ನೆಗೋಷಿಯಬಲ್ ಇರುತ್ತೆ ಗಾಡಿನೂ ಅರೌಂಡ್ 33000 ಕಿಲೋಮೀಟರ್ ಓಡಿದೆ ಸೊ ಅದಕ್ಕೆ ಎಷ್ಟು ಬಿಡ್ಬೋದು ಸರ್ ಅದು 180 ಲಾಸ್ಟ್ ಅದು ಸ್ವಲ್ಪ ಕ್ಲೈಂಟ್ ನೆಗೋಷಿಯಬಲ್ ಇರುತ್ತೆ ಅರೌಂಡ್ 24000 ರೇಂಜಲ್ಲಿ ಆಗುತ್ತೆ ಪ್ಲಸ್ ಆರ್ ಮೈನಸ್ ಆಗುತ್ತೆ ಓಕೆ ಹೌದು ಇದು ಬಂದು ಯೂನಿಕಾನ್ 2008 ಮಾಡೆಲ್ ಓಕೆ ಇಸ್ ಕಸ್ಟಮರ್ ಸ್ಕೋಟಿಂಗ್ 30000 ಇರುತ್ತೆ ಓಕೆ ಸೊ ಕ್ಲೈಂಟ್ ನೆಗೋಷಿಯಬಲ್ ಇರುತ್ತೆ ನೋಡಿ ಇದು ಫ್ಲಾಟಿನೋ ಇಸ್ 2015 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್
ಗಾಡಿ ಚೆನ್ನಾಗಿದೆ, ಎಕ್ಸಲೆಂಟ್ ಕಂಡೀಷನ್ ಇದೆ, ಅರೌಂಡ್ 26,000 ವರ್ಡ್ ಇದೆ. ಓಕೆ, ಜಸ್ಟ್ ಪ್ರೈಸ್ ಕಾಸ್ಟ್ ಬಂದು 32,000 ಹೇಳ್ತಾರೆ, ನೆಗೋಷಿಯಬಲ್ ಇರುತ್ತೆ. ಓಕೆ, ಪ್ಲಾಟಿನ ಮೈಲೇಜ್ ಎಷ್ಟು ಕೊಡ್ಬೋದು ಸರ್? ಪ್ಲಾಟಿನ ಅರೌಂಡ್ 70 kilometers ಪ್ಲಸ್ ಆರ್ ಮೈನಸ್ ಮೈಲೇಜ್ ಬರುತ್ತೆ. ಓಕೆ, ಸೊ ಇದು ಬಂದು 350 cc. ಓಕೆ, ಬುಲೆಟ್ ಬುಲೆಟ್ ಟೆಂಡರ್ ಬೋರ್ಡ್. ಇದು ಪ್ರೈಸ್ ಕಾಸ್ಟ್ ಬಂದು 65,000, ಕ್ಲೈಂಟ್ ನೆಗೋಷಿಯಬಲ್ ಇರುತ್ತೆ. 35,096 kilometers ರನ್ ಆಗಿದೆ. ಇದು ಸೆಕೆಂಡ್ ಓನರ್ ವೆಹಿಕಲ್. ನೆಗೋಷಿಯಬಲ್ ಇರುತ್ತೆ, ಗಾಡಿ ಚೆನ್ನಾಗಿದೆ, ಎಕ್ಸಲೆಂಟ್ ಕಂಡೀಷನ್ ಇದೆ. ಫೈನಲ್ ಒಂದು ರೇಟಿಗೆ ಬಿಡ್ತೀನಿ ಅಂದರೆ ಏನು ರೇಟಿಗೆ ಬಿಟ್ಬಿಡ್ತೀರಿ ಹೇಳಿ ಸರ್? ಫೈನಲ್ ರೇಟ್ ಅಂದರೆ ಅರೌಂಡ್ 60 ರೇಂಜಲ್ಲಿ ಆಗುತ್ತೆ. 60 ರೇಂಜಲ್ಲಿ ಆಗುತ್ತೆ. ಆಗುತ್ತೆ. ಇದು 2019 ಮಾಡಲು ಹೋಂಡಾ ಆಕ್ಟಿವಾ. ಓಕೆ, ಗಾಡಿ ಎಕ್ಸಲೆಂಟ್ ಕಂಡೀಷನ್, ಚೆನ್ನಾಗಿದೆ ಗಾಡಿ. ಬಂದು ಓನ್ಲಿ ಫಾರ್ 19,000 kilometers ಓಡಿದೆ. ಸಿಂಗಲ್ ಓನರು. ಸಿಂಗಲ್ ಓನರ್ ಹೌದು. ಸೊ ಎಲ್ಲ ಕಂಪ್ನಿ ಹೆಸರಲ್ಲೇ ಇದೆ ಗಾಡಿ ಇದು. ನಿಮಗೆ 63,000 ಕೋಟ್ ಮಾಡ್ತಾರೆ, ಪ್ಲಸ್ ಆರ್ ಮೈನಸ್ ಅರೌಂಡ್ 59-58 ಆ ರೇಂಜಲ್ಲಿ ಆಗ್ಬೋದು. ಓಕೆ, ನೆಕ್ಸ್ಟ್ ಒಂದು ಆಕ್ಟಿವಾ ಇದೆ, ಮತ್ತೊಂದು ಆಕ್ಟಿವಾ. ಇದು 2019 ಮಾಡಲು ಒಂದು ಆಕ್ಟಿವಾ. ಇದು ಸೇಮ್ ಕಾಸ್ಟ್ ಆಗುತ್ತೆ. ಗಾಡಿ ಎಷ್ಟು ರನ್ ಆಗಿದೆ ಸರ್? ಇದು ಗಾಡಿ 19,000 ಚೇಂಜ್ ರನ್ ಆಗಿದೆ. ಓಕೆ, ಏನು ಕೋಟ್ ಮಾಡ್ತಾ ಇದ್ದೀರಾ ಸರ್ ಗಾಡಿ ಇದು? ಸರ್ ಇದು 63,000 rupees ಕೌಂಟ್ ಮಾಡ್ತಾರೆ ಸರ್, ನೆಗೋಷಿಯಬಲ್ ಇರುತ್ತೆ, ಸಿಂಗಲ್ ಓನರ್ ಗಾಡಿ. ಓಕೆ, ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸ್ಟಾರ್ ಸಿಟಿ ಇದೆ, 2013 ಮಾಡಲು ಅದು. ಓಕೆ, ಎಕ್ಸಲೆಂಟ್ ಕಂಡೀಷನ್ ಗಾಡಿ, ಇಸ್ ಗುಡ್ ಕಂಡೀಷನ್, ಸಿಂಗಲ್ ಓನರು. ಸಿಸ್ ಕಾಸ್ಟ್ 27,000 ಆಗುತ್ತೆ. 27,000 ಆಗುತ್ತೆ. ಓಕೆ, ಎಷ್ಟು ನೆಗೋಷಿಯೇಟ್ ಮಾಡ್ಬೋದು ಸರ್ ಇದು? ಒಂದು 24,000-24,500 ರೇಂಜಲ್ಲಿ ಆಗುತ್ತೆ. ಓನರ್ಶಿಪ್ ಆಯ್ತು ಸರ್? ಓನರ್ಶಿಪ್ ಸಿಂಗಲ್ ಓನರು. ಓಕೆ, ನೆಕ್ಸ್ಟ್ ನಮ್ಮ ಮುಂದೆ ಒಂದು ವಿಕ್ಟರ್ ಇದೆ. ವಿಕ್ಟರ್ ಇದೆ, GL ಮಾಡಲು. ಇಸ್ 2007 ಮಾಡಲು. 22,000 rupees ಕೋಟ್ ಮಾಡ್ತಾರೆ, ಅರೌಂಡ್ 19,000 ರೇಂಜಲ್ಲಿ ಆಗುತ್ತೆ. ಸೆಕೆಂಡ್ ಓನರ್ ವೆಹಿಕಲ್. ಸೆಕೆಂಡ್ ಓನರು ಹೌದು. ಸೊ ನೆಕ್ಸ್ಟ್ ಒಂದು ಫಿಯರೋ ಇದೆ, ಯಾವ ಮಾಡೆಲ್ ಸರ್ ಇದು? ಇದು 2007 ಮಾಡಲ್. 2007 ಮಾಡೆಲ್. ಎಷ್ಟು ರನ್ ಆಗಿದೆ ಸರ್ ಗಾಡಿ? ಗಾಡಿ ಬಂದು ಅದೊಂದು 37,000 ಓಡಿದೆ. 37,000 ಓಡಿದೆ. ಎಷ್ಟು ಕೋಟ್ ಮಾಡ್ತಾ ಇದ್ದಾರೆ ಸರ್ ಗಾಡಿ? ಸರ್ ಅದು ಕೋಟಿಂಗ್ ಬಂದು 20,000 ಹೇಳ್ತಾರೆ, ಅರೌಂಡ್ 17-17 ರೇಂಜಲ್ಲಿ ಆಗುತ್ತೆ. 17.5. ಓಕೆ. ಸೊ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಯೂನಿಕಾನ್ ಇದೆ, ಯಾವ ಮಾಡೆಲ್ ಸರ್ ಇದು? ಇದು 2004 ಮಾಡಲು. ಓಕೆ, ಎಷ್ಟು ರನ್ ಆಗಿದೆ ಸರ್ ಗಾಡಿ? ಇದು ಗಾಡಿ ಬಂದು ಒಂದು 39,000 ಓಡಿದೆ. ಸೆಕೆಂಡ್ ಓನರ್ ವೆಹಿಕಲ್ಲು. ಓಕೆ, ಸೊ ಸ್ಕೋಟಿಂಗ್ 23,000 ಹೇಳ್ತಾರೆ, ಅರೌಂಡ್ 20 ರೇಂಜಲ್ಲಿ ಆಗುತ್ತೆ. ಓಕೆ, 20 ರೇಂಜಲ್ಲಿ ಆಗುತ್ತೆ. ಆಗುತ್ತೆ. ಗಾಡಿ ಕಂಡೀಷನ್ ಚೆನ್ನಾಗಿದೆ. ಕಂಡೀಷನ್ ಚೆನ್ನಾಗಿದೆ, ಇಂಜಿನ್ ಕಂಡೀಷನ್ಲ ಚೆನ್ನಾಗಿದೆ. ಓಕೆ, ಒರಿಜಿನಲ್ ಪೈಂಟಲ್ಲಿ ಇದೆ. ಇದು ಬಂದು 2005 ಮಾಡಲು. ಸೇಮು ಯೂನಿಕಾನು. ಎಷ್ಟು ರನ್ ಆಗಿದೆ ಸರ್? ಇದು ಬಂದು ಒಂದು 42,000 kilometers ಓಡಿದೆ. ಚೆನ್ನಾಗಿದೆ ಗಾಡಿ. ಓಕೆ, ಓನರ್ಶಿಪ್ ಸರ್? ಸೆಕೆಂಡ್ ಓನರು. ಎಷ್ಟು ಕೋಟ್ ಮಾಡ್ತಾ ಇದ್ದೀರಾ ಸರ್? ಸರ್ ಅದು 23,000 ಕೋಟ್ ಮಾಡ್ತಾರೆ, ಅರೌಂಡ್ 21 ರೇಂಜಲ್ಲಿ ಆಗುತ್ತೆ. ಓಕೆ, ಇದು ಪಲ್ಸರು, 150 cc. ಓಕೆ, ಇಸ್ 2015 ಮಾಡಲು. 40,000 ಕೋಟ್ ಮಾಡ್ತಾರೆ, ಒಂದು 37-38 ರೇಂಜಲ್ಲಿ ಆಗುತ್ತೆ. ಗಾಡಿ ಬಂದು 28,500 kilometers ಓಡಿದೆ. ಓನರ್ಶಿಪ್ ಸರ್? ಸಿಂಗಲ್ ಓನರು. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಥಂಡರ್ ಬರ್ಡ್ ಇದೆ. ಎಷ್ಟು ಸಿ ಸರ್ ಇದು? 350. 350 cc. ಓಕೆ, ಎಷ್ಟು ರನ್ ಆಗಿದೆ? ಅದು ಬಂದು ರನ್ನು 45,000 ರನ್ ಆಗಿದೆ. ಓಕೆ, 45,000 kilometers ರನ್ ಆಗಿದೆ. ಇದು ಸೆಕೆಂಡ್ ಓನರು. ಕಸ್ಟಮರ್ ಸ್ಕೋಟಿಂಗ್ ಇದು 55,000 ಇದೆ, ಅರೌಂಡ್ 50-52 ರೇಂಜಲ್ಲಿ ಆಗುತ್ತೆ. ಓಕೆ, ಇದು ಸ್ಕೂಟಿ ಪೆಪ್. ಅದು ಓನರ್ಶಿಪ್ ಸೆಕೆಂಡ್ ಓನರು. ಓಕೆ, ನೆಕ್ಸ್ಟ್ ಒಂದು ಸ್ಕೂಟಿ ಪೆಪ್ ಇದೆ, ಯಾವ ಮಾಡೆಲ್ ಸರ್ ಇದು? ಇದು 2008 ಮಾಡಲು, ಸೆಕೆಂಡ್ ಓನರು. ಓಕೆ, ರನ್ ಎಷ್ಟಾಗಿದೆ ಸರ್? ರನ್ ಬಂದು ನಿಮಗೆ 19,000 kilometers ಓಡಿದೆ. 19,000 ಓಡಿದೆ. ಓಕೆ, ಕ್ಲೈಂಟ್ ನೆಗೋಷಿಯಬಲ್ ಇರುತ್ತೆ, ಅರೌಂಡ್ 16,000 ಕೋಟ್ ಮಾಡ್ತಾರೆ. ಫೈನಲ್ 16,000 ಲಾಸ್ಟ್ ಫೈನಲ್ ಮಾಡ್ಕೊಡ್ತೀರಾ? ಹೌದು, ಮಾಡ್ಕೊಡ್ತೀವಿ. ಸೊ ನೆಕ್ಸ್ಟ್ ನಮ್ಮ ಹತ್ರ ಒಂದು ಬ್ಲೂ ಕಲರ್ ಪಲ್ಸರ್ ಇದೆ, ಯಾವ ಮಾಡೆಲ್ ಸರ್ ಇದು? 150 cc, 2015 ಮಾಡಲು. ಓಕೆ, 40,000 ಹೇಳ್ತಾರೆ, ಕ್ಲೈಂಟ್ ನೆಗೋಷಿಯಬಲ್ ಇರುತ್ತೆ. ಗಾಡಿ ಬಂದು 29,500 kilometers ಓಡಿದೆ. 29,500 kilometers ಇದೆ. ಹೌದು, ಎಷ್ಟು ಕೋಟ್ ಮಾಡ್ತಾ ಇದ್ದಾರೆ ಸರ್ ಗಾಡಿ? ಸರ್ ಕೋಟಿಂಗ್ 38,000 ಹೇಳ್ತಾರೆ. 38. ಈಗ ಫೈನಲ್ ಒಂದು ರೇಟ್ ಬಿಟ್ಬಿಟ್ಟು ಒಂದು 35 ರೇಂಜಲ್ಲಿ ಆಗುತ್ತೆ. ಓಕೆ, ಅಪಾಚಿ 2007 ಮಾಡಲು. ಎಷ್ಟು? ಸೆಕೆಂಡ್ ಓನರು. ರೇಟ್ ಬಂದು 23,000 ಹೇಳ್ತಾರೆ, ಅರೌಂಡ್ 21 ರೇಂಜಲ್ಲಿ ಆಗುತ್ತೆ. 21,000 ಫೈನಲ್ ಮಾಡಿ. ಗಾಡಿ ಎಷ್ಟು ಓಡಿದೆ ಸರ್ ಇದು? ಅದು ಗಾಡಿ ಬಂದು ಓಡಿದೆ ಸರ್, ಒಂದು 18,000-19,000 kilometers ಓಡಿದೆ. ಓಕೆ, ನೆಕ್ಸ್ಟ್ ಒಂದು CVZ ಇದೆ, ಯಾವ ಮಾಡೆಲ್ ಸರ್? ಅದು ಓಲ್ಡ್ ಮಾಡಲು, 2011 ಮಾಡಲು. 2001 ಹೌದು. ಓಕೆ, ಅದು ರೇಟ್ ನಿಮಗೆ ಅರೌಂಡ್ 12,000 ಆಗುತ್ತೆ, ವಿತೌಟ್ FC. ಓಕೆ, ವಿತೌಟ್ FC ಹೌದು. ಈಗ FC ಮಾಡಿಸ್ಬೇಕಂದ್ರೆ ಎಷ್ಟಾಗುತ್ತೆ? FC ಮಾಡಬೇಕಂದ್ರೆ ಅರೌಂಡ್ 2,500 ಆಗುತ್ತೆ. ಓಕೆ, ಈಗ ಏನು ಕೊಟ್ಟು ಮಾಡ್ತಾ ಇದ್ದೀರಾ ಸರ್ ನೀವು? ಸರ್ ಅದೆಲ್ಲ ಒಂದು 12,000 rupees ಕೌಂಟಿಂಗಲ್ಲಿ ಕೊಟ್ಬಿಡ್ತೀವಿ. 12,000 ಹೌದು. ಸೊ ಇವಾಗ ಗಾಡಿ ರನ್ ಆಗಿರೋದಿದು ಆಲ್ಮೋಸ್ಟು
50,602 ಕಿಲೋಮೀಟರ್ ರನ್ ಆಗಿದೆ 12,000 ಫೈನಲ್ ರೇಟ್ ಕೊಡ್ತೀರಾ ಕೊಟ್ಬಿಡ್ತೀವಿ ಸೊ ನೆಕ್ಸ್ಟ್ ಮತ್ತೊಂದು ಸಿವಿಜಿ ಇದೆ ಯಾವ ಮಾಡೆಲ್ ಸರ್ ಇದು 2001 ಮಾಡೆಲ್ ಓಕೆ ಸೇಮ್ ರೇಟ್ ಸೇಮ್ ರೇಟ್ ಎರಡು ಒಂದೇ ರೇಟ್ ಕೊಡ್ತೀರಾ ಗಾಡಿಗಳು ಓಕೆ ಸರ್ ಇವಾಗ ನಿಮ್ಮ ಹತ್ರ ಇರೋ ಗಾಡಿಗಳ ಲೋನ್ ವಿಚಾರ ಎಲ್ಲ ಹೇಗೆ ಸರ್ ನಮ್ಮಲ್ಲಿ ಯಾವುದೇ ತರ ಲೋನ್ ಫೆಸಿಲಿಟೀಸ್ ಇರಲ್ಲ ಕ್ಯಾಶ್ ಅಂಡ್ ಕ್ಯಾರಿ ಕ್ಯಾಶ್ ಅಂಡ್ ಕ್ಯಾರಿ ಬೇವರ ಎಷ್ಟೇ ಆಗಲಿ ಈಗ 50,000 ಬೇಕು ಅಂದ್ರೂ ಕ್ಯಾಶ್ ಅಂಡ್ ಕ್ಯಾರಿನೇ ಹೌದು ನಮ್ಮಲ್ಲಿ ಡಾಕ್ಯುಮೆಂಟ್ಸ್ ಕ್ಲಿಯರೆನ್ಸ್ ಇರುತ್ತೆ ಡಾಕ್ಯುಮೆಂಟ್ಸ್ ಮಾತ್ರ ನಾವು 100% ಗ್ಯಾರಂಟಿ ಕೊಡ್ತೀವಿ ಓಕೆ ಯಾವುದೇ ವೆಹಿಕಲ್ ನಾವು ಗ್ಯಾರಂಟಿ ವಾರಂಟಿ ಕೊಡೋದಿಲ್ಲ ಯಾಕಂದ್ರೆ ಆ ಬಿಸಿನೆಸ್ ಮಾಡೋದಿಲ್ಲ ಯಾಕಂದ್ರೆ ಇದು ರೋಡ್ ನಲ್ಲಿ ಓಡೋ ಗಾಡಿ ಓಡಿರುತ್ತೆ ಪ್ಲಸ್ ಆರ್ ಮೈನಸ್ ಕಸ್ಟಮರ್ಸ್ ವೆಹಿಕಲ್ಸ್ ಓಕೆ ಸೋ ನಾವು ಜಸ್ಟ್ 1000 ರೂಪೀಸ್ ಆಫೀಸ್ ಸರ್ವಿಸ್ ಚಾರ್ಜ್ ತಗೊಳ್ತೀವಿ ಓಕೆ ಸೋ ಡಾಕ್ಯುಮೆಂಟ್ಸ್ ಆರ್ಟಿಒ ವರ್ಕ್ ಏನಿದೆ ನಾವು ನೀಟ್ ಆಗಿ ಮಾಡ್ಕೊಡ್ತೀವಿ ನೀಟ್ ಆಗಿ ಮಾಡ್ಕೊಡ್ತೀರಾ ಹೌದು ಇವಾಗ ಯಾವುದೇ ರೀತಿ ಲೋನ್ ಎನ್ಕ್ವೈರಿ ಆಗಲಿ ಅಥವಾ ಇದಕ್ಕಾಗಲಿ ನಿಮಗೆ ಕಾಲ್ ಮಾಡಂಗಿಲ್ಲ ಡೈರೆಕ್ಟ್ ಆಗಿ ಬೇಕಾದ್ರೆ ಗಾಡಿ ಬೇಕು ಅಂದ್ರೆ ಎಲ್ಲಿಂದನಾದರೂ ಫೋನ್ ಮಾಡಿ ಮಾಡಬಹುದು ವಿಚಾರಿಸ್ಕೊಂಡು ಸೋ ಇವಾಗ ಗ್ಯಾರಂಟಿ ಇಲ್ಲದಿರೋದ್ರ ಬಗ್ಗೆ ತುಂಬಾ ಜನ ಏನಾದರೂ ಮಾತಾಡ್ತಾರೆ ಅದರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಇಲ್ಲ ನನಗೆ ಯಾಕಂದ್ರೆ ನನಗೆ ನೋಡಿ ಚೀಟಿಂಗ್ ಬಿಸಿನೆಸ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಯಾಕಂದ್ರೆ ನಾನು ನೀಟ್ ಆಗಿ ನಾವು ಯಾಕಂದ್ರೆ 33 34 ವರ್ಷದಿಂದ ವ್ಯಾಪಾರ ಮಾಡ್ಕೊಂಡಿರೋದು ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಅಂದ್ಮೇಲೆ ಒಂದು ಪ್ಲಸ್ ಒಂದು ಮೈನಸ್ ಇದ್ದೇ ಇರುತ್ತೆ ಅದಕ್ಕಂತೇಳಿ ನಾವು ಬಿಸ್ನೆಸ್ ಆಗಬೇಕಾದ್ರೆ ನಾನು ಗ್ಯಾರಂಟಿ ಕೊಡ್ತೀನಿ ಅನ್ನೋದು ಆಮೇಲೆ ನನ್ನ ಹೆಸರಲ್ಲಿಲ್ಲ ಅದು ಆಗೋಯ್ತು ನಿಮ್ಮ ಹೆಸರಿಗಾಗಿದೆ ಸೊ ಆ ಬಿಸ್ನೆಸ್ ನಾನು ಮಾಡ್ಲಿಕ್ಕೆ ಹೋಗಲ್ಲ ನಾವು ಸ್ಟ್ರೈಟ್ ಆಗಿ ಮಾತಾಡ್ತೀವಿ ಗಾಡಿ ಎಲ್ಲಾನು ಎಕ್ಸಲೆಂಟ್ ಕಂಡೀಷನ್ ಇದೆ ಎಲ್ಲ ಸಿಂಗಲ್ ಓನರ್ ಸೆಕೆಂಡ್ ಓನರ್ ವೆಹಿಕಲು ನಾವೆಲ್ಲ ಫಸ್ಟೇ ಎಲ್ಲ ರೆಡಿ ಮಾಡಿ ಗಾಡಿ ನೀಟಾಗಿ ಇಟ್ಟಿರ್ತೀವಿ ಸೊ ಗಾಡಿ ಹಾಗೆ ಕೊಡ್ತೀವಿ ಡಾಕ್ಯುಮೆಂಟ್ಸ್ ಟ್ರಾನ್ಸ್ಫರೇಷನ್ ಬಗ್ಗೆ ಎಲ್ಲ ಏನು ಹೇಳ್ತೀರಾ ಡಾಕ್ಯುಮೆಂಟ್ಸ್ ಟ್ರಾನ್ಸ್ಫರ್ಸ್ ನಾವು ಅವ್ರು ಬರಬೇಕಾದ್ರೆ ಒಂದು ಐ ಡಿ ಪ್ರೂಫ್ ತರಬೇಕಾಗುತ್ತೆ ಆಧಾರ್ ಕಾರ್ಡು ಓಕೆ ಒಂದು ಪ್ಯಾನ್ ಕಾರ್ಡು ಇಲ್ಲ ವೋಟರ್ ಐ ಡಿ ತರಬೇಕಾಗುತ್ತೆ ಒಂದು ಸ್ಟ್ಯಾಂಪ್ ಸೈಜ್ ಫೋಟೋ ತರಬೇಕಾಗುತ್ತೆ ಸೊ ನಾವು ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿ 15-20 ದಿವಸ ಆಗುತ್ತೆ ಹೌದು ಇವಾಗ ಫೈನಲ್ ಆಗಿ ನಿಮ್ಮ ಹತ್ರ ಇರೋ ಗಾಡಿಗಳ ಕಂಡೀಷನ್ ಬಗ್ಗೆ ಏನು ಹೇಳ್ತೀರಾ ಸರ್ ಎಲ್ಲ ಗಾಡಿ ನಮ್ಮಲ್ಲಿ ಇವಾಗ ಇರೋ ಗಾಡಿಗಳು ಎಲ್ಲಾನು ಕಂಡೀಷನ್ಸ್ ಇದೆ ಓಕೆ ಎಲ್ಲ ಗಾಡಿ ಕಂಡೀಷನ್ ಇದೆ ಓಕೆ ಫ್ರೆಂಡ್ಸ್ ನಿಮಗೆ ಇಲ್ಲಿರುವಂತ ಗಾಡಿಗಳ ಡೀಟೇಲ್ಸ್ ಮತ್ತೆ ಅವರ ಗ್ಯಾರಂಟಿ ಬಗ್ಗೆ ಇದೆಲ್ಲದನ್ನು ಕೂಡ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ಕವರ್ ಮಾಡ್ಕೊಟ್ಟಿದ್ದೀನಿ ಹೋಪ್ಫುಲಿ ನಿಮಗೆಲ್ಲ ಅರ್ಥ ಆಗಿರುತ್ತೆ ಅನ್ಕೊಳ್ತೀನಿ ನಿಮಗೆ ವಿಡಿಯೋ ಕೂಡ ಇಷ್ಟ ಆಗಿರುತ್ತೆ ಅನ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ತುಂಬ ಜನ ಶೋರೂಮ್ ನಂಬರ್ ಎಲ್ಲಿರುತ್ತೆ ಅಂತ ಕೇಳ್ತೀರಾ ಶೋರೂಮ್ ನಂಬರು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ ಬೆಂಗಳೂರಿನಲ್ಲಿರೋರು ಡೈರೆಕ್ಟಾಗಿ ವಿಸಿಟ್ ಮಾಡಿ ಇಲ್ಲಿ ನೀವು ಚೆಕ್ ಮಾಡ್ಕೊಂಡು ಗಾಡಿ ತೊಗೊಂಡೋಗೋದೇ ಒಳ್ಳೆಯದು ಯಾವುದೇ ರೀತಿ ನಿಮಗೆ ಯಾರು ಮೆಕ್ಯಾನಿಕ್ನ ಕರ್ಕೊಂಡ್ಬಂದು ಚೆಕ್ ಮಾಡಿಸ್ತೀನಿ ಅಂದರೂ ಕೂಡ ಮಾಡ್ಬೋದು ಸೊ ನಿಮಗೆ ಇನ್ನೇ ಯಾವುದೇ ರೀತಿ ಕ್ಲಾರಿಫಿಕೇಷನ್ಸ್ ಇದ್ದರೆ ನೀವು ಡೈರೆಕ್ಟಾಗಿ ಕಾಲ್ ಮಾಡಿ ಅವ್ರನ್ನ ವಿಚಾರಿಸ್ಬೋದು ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದರೆ ಮರಿದೆ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಿಗೋಣ ಮುಂದಿನ ಮತ್ತೊಂದು ಹೊಸ ವಿಡಿಯೋದಲ್ಲಿ